ಸಚಿವರೇ ನಾನು ಪ್ರಾಮಾಣಿಕ ತಪ್ಪು ಮಾಡಿಲ್ಲ 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 ಉಸ್ತುವಾರಿ ಸಚಿವರೇ ಸತ್ಯ ಅರಿತು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನಿಮ್ಮ ಹೇಳಿಕೆಯಿಂದ ನೊಂದು ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದೆ ಹೀಗಂತ ಮೈಸೂರು ಯುವಜನ ಮತ್ತು ಕ್ರೀಡಾ ಇಲಾಖೆ ನಿರ್ದೇಶಕ ಸುರೇಶ್ ಬೇಸರದ ಮಾತುಗಳನ್ನಾಡಿದ್ದಾರೆ ನನ್ನ ಹಂತದಲ್ಲಿ ಹಣ ರಿಲೀಸ್ ಆಗಿರಲಿಲ್ಲ ನನ್ನೊಂದಿಗೆ ರಿಲೀಸ್ ಆಗಿರಲಿಲ್ಲ ಒಂದು ಎರಡನೇದು ಇಲ್ಲಿ ಏನು ಬಜೆಟ್ ರೀಫಂಡು ಸರ್ಕಾರ 7 ಕೋಟಿನ ಹಣನ ನಿಗದಿಪಡಿಸಿದೆ ನನ್ನ ಇದಕ್ಕೆ ಅವತ್ತಿನ ದಿನಕ್ಕೆ 1,30,00,000 ನನಗೆ ಹಂತವಾಗಿ ರಿಲೀಸ್ ಆಗಿದೆ ಹಂತವಾಗಿ ಫಸ್ಟು 30,00,000 ಆಮೇಲೆ 70,00,000 ಇನ್ನೊಂದು 25,00,000 ಈ ರೀತಿ ಹಂತ 1,30,00,000 ರಿಲೀಸ್ ಆಯಿತು ಅದರಲ್ಲಿ 1,30,00,000 ನಾನು ಆಕ್ಚುಲಿ ಕ್ರೀಡಾಪಟುಗಳ ವಾಸ್ತವಕ್ಕೆ ಹೆಚ್ಚು ಕಡಿಮೆ 1,300 ದೂರುಗಳನ್ನ ನಾವು ತಗೊಂಡಿದ್ದೀವಿ ವಿವಿಧ ಹೋಟೆಲ್ಗಳಲ್ಲಿ ನಿಮ್ಮ ಅಸಂವಿಧಾನಿಕ ಮಾತುಗಳಿಂದ ನಾನು ನನ್ನ ಕುಟುಂಬ ನೊಂದಿದ್ದೇವೆ ಸಾರ್ವಜನಿಕವಾಗಿ ಜೀವನ ನಡೆಸಲು ಆಗುತ್ತಿಲ್ಲ ನೀವು ಯಾವುದೇ ತನಿಖೆಯನ್ನು ಮಾಡಿದ್ರೂ ನಾನು ಸಿದ್ಧ ಅಂತ ಮೈಸೂರು ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಪತ್ರಿಕೆಗೋಷ್ಠಿ ನಡೆಸಿ ಭಾವುಕ ನುಡಿಗಳನ್ನಾಡಿದ್ರು ಕಾರಣ ವಿಷ್ಣೆ ಜನವರಿ 3ರಂದು ಚಾಮುಂಡಿ ವಿಹಾರ ಕ್ರೀಡಾಂಗಣದ ವೇದಿಕೆಯಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಹಣ ಏಕೆ ಇನ್ನೂ ಕ್ರೀಡಾಪಟುಗಳ ಕೈ ಸೇರಿಲ್ಲ ಎಂದು ಸುರೇಶ್ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ತರಾಟೆಗೆ ತೆಗೆದುಕೊಂಡಿದ್ರು ಅಂದು ಮೈಸೂರು ಯುವಜನ ಕ್ರೀಡಾ ಇಲಾಖೆ ಸರ್ಕಾರದಿಂದ ಅನುದಾನವೇ ಬಿಡುಗಡೆ ಆಗಿರಲಿಲ್ಲ ಕೆಲ ವ್ಯಕ್ತಿಗಳು ಸಚಿವರಿಗೆ ನನ್ನ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಕ್ರೀಡಾಪಟುಗಳಿಗೆ ಬೆಂಗಳೂರು ಕೇಂದ್ರ ಕಚೇರಿಯಿಂದಲೇ ನೇರವಾಗಿ ಹಣ ಜಮಾ ಆಗುತ್ತದೆ ಈ ವಿಚಾರದಲ್ಲಿ ಸಚಿವರು ನನ್ನ ವಿರುದ್ಧ ಬಳಸಿದ ಭಾಷೆ ನನಗೆ ನೋವುಂಟು ಮಾಡಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಅದರದ್ದು ಬಾಡಿಗೆ ಸುಮಾರು ಒಂದು 80-90% ಅದರದ್ದು ರೆಂಟ್ ಫೈನಲೈಸ್ ಮಾಡಿದ್ದೀನಿ ಯಾಕೆಂತಂದರೆ ತುಂಬ ಜನ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಒಂದು 67,690,690 ನಾವು ವಸತಿ ಏನು ಕ್ರೀಡಾಪಟುಗಳಿಗೆ ಅಧಿಕಾರಿಗಳಿಗೆ ಅಭಿಷೇಕಿಗೆ ಬಂದಿರ್ತಾರೆ ವಿವಿಧ ಅವರೇ ಒಂದು 500-600 ಜನ ಇರ್ತಾರೆ ಆಮೇಲೆ VIPs ಯಾರು ಮುಖ್ಯ ಅತಿಥಿಗಳು ಗೆಸ್ಟ್ಗಳಿಗೆ ಒಂದು 69,57,690 ರೂಪಾಯಿ ಹಾಗೆಯೇ ಇನ್ನು ಉಳಿದಂತೆ ಊಟೋಪಹಾರಕ್ಕೆ ಕ್ರೀಡಾಂಗಣ ಪೂರ್ವ ಸಿದ್ಧತೆಗೆ ಮ್ಯಾರಥಾನ್ ಸೈಕ್ಲೋಥಾನ್ ಮತ್ತು ಬಾಡಿ ಬಿಲ್ಡಿಂಗ್ ಚೆಸ್ ಸಂಘಟನೆಗೆ ಮತ್ತು ಅದರದ್ದು ನಗದು ಪುರಸ್ಕಾರಕ್ಕೆ ನಾವು 60,01,362 ಟೋಟಲಿ ನಮಗೆ 1,29,500 1,29,52,000 ರೂಪಾಯಿ ನಾನು ಎಕ್ಸ್ಪೆಂಡಿಚರ್ ಮಾಡಿದ್ದೆ ಅಲ್ಲಿ